ಇವತ್ತು ನಾವು ಇಲ್ಲಿ ಸೇರಕ್ಕೆ ಕಾರಣ ಆಗಿರೋ ಅಂಥದ್ದು ನಾವು ಇಷ್ಟೊಂದು ರ್ಯಾಲಿಯನ್ನ ಮಾಡಿರ್ತಕ್ಕಂಥದ್ದು ಮೂರು ವಿಚಾರಕ್ಕೆ ನಾವು ರ್ಯಾಲಿಯನ್ನ ಮಾಡಿದ್ರು ಪ್ರಮುಖವಾಗಿ ಇವತ್ತು ರ್ಯಾಲಿ ಪಿ ಚಂದ್ರಶೇಖರ್ ಪಿ ಚಂದ್ರಶೇಖರ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದು ದುರಾದೃಷ್ಟ ಆದ್ರೆ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ನೂರ ಎಪ್ಪತ್ತ ಐದು ಕೋಟಿ ಸರ್ಕಾರದ ಹಣ ಕಾಂಗ್ರೆಸ್ ಅವರು ನುಂಗಿರೋದು ಬೆಳಕಿಗೆ ಬಂದಿದೆ ಎರಡನೇದು ಪರಶುರಾಮ್ ಪಿ ಎಸ್ ಐ ಮೂವತ್ತು ನಲವತ್ತು ಲಕ್ಷ ಲಂಚ ಕೇಳಿ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಅವರು ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ ನಾನು ಮೊದಲನೇದಾಗಿ ಇಬ್ಬರಿಗೂ ಆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವರಿಬ್ರು ಇವತ್ತು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರವನ್ನ ಬಯಲಿಗೆಳೆಯದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ ಇವರಿಗೆ ಕೊಟ್ಟಂತ ಕಿರುಕುಳ ಟಾರ್ಚರ್ ಚಿತ್ರ ಹಿಂಸೆ ಯಾವುದೇ ನಿಷ್ಠಾವಂತ ಅಧಿಕಾರಿಗೆ ಇನ್ನು ಮುಂದೆ ಬರಬಾರ್ದು ಅಂದ್ರೆ ಇಲ್ಲಿರುವಂತ ಕಾಂಗ್ರೆಸ್ನ ಸರ್ಕಾರ ಇಲ್ಲಿರುವಂತ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ ಅಧಿಕಾರಿಗಳು ಇಲ್ಲ ನೇಣ ಇಲ್ಲ ರಾಜೀನಾಮೆ ಕೊಡಬೇಕು ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ ಇವತ್ತು ಇದು ಪಾದಯಾತ್ರೆ ಅಲ್ಲ ಇದು ಕಾಂಗ್ರೆಸ್ ವಿರುದ್ಧವಾದಂತ ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ ಇದು ನಾವು ಮೂಡಾಗರಣದ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಡಿ ಕೆ ಶ್ ಕುಮಾರ್ ಅವ್ರು ಹೇಳ್ತಾರೆ ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವು ಇದನ್ನ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನಾ ಕುಂಕುಮದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗ ಬೆಂಬಲಿಗರು ನಾನೂರ ಐನೂರು ಸೈಟು ಒಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದೀರಿ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅವರಿಗೆ ಸೈಟ್ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಸೈಟ್ ಕೊಡಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯರವರಿಗೆ ಹದಿನಾಲ್ಕು ಸೈಟ್ ಅಂದ್ರೆ ಇವರು ಆ ಎಂಬತ್ತು ಸಾವಿರ ಸಾವಿರ ಜನಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೋಸ್ಕರ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಾ ದಲಿತ ಅಧಿಕಾರಿಗಳು ಒಬ್ಬರಾದ ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನ ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ಅವ್ರು ಹೇಳಿದಲ್ಲ ಐದು ಫ್ರೀ ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೆ ಫ್ರೀ ದಲಿತರಿಗೆ ಅನ್ಯಾಯ ಫ್ರೀ ರೈತರಿಗೆ ಸೂಸೈಡ್ ಫ್ರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯ ಫ್ರೀ ಒಬ್ಬೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದು ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಪಾಪರ್ ಆಗಿದೆ ದುಡ್ಡಿಲ್ಲ ಒಂದೊಂದು ತಾಲೂಕಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಯಾರಪ್ಪನ್ ದುಡ್ಡು ಸಿದ್ದರಾಮಯ್ಯವರೇ ಬಡವರನ್ನ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಸರ್ಕಾರದ ಹೆಸರಲ್ಲಿ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀರಾ ನೀವು ನಾಚಿಕೆ ಆಗಲ್ಲ ನಿಮಗೆ ಇವತ್ತು ಈ ಹೋರಾಟವನ್ನ ಇದೊಂದು ಕಾಂಗ್ರೆಸ್ಸಿನ ಶವ ಪೆತ್ತಿಗೆ ಯಾತ್ರೆ ಇದು ಅವ್ರದ್ದು ಅದನ್ನ ಮಾಡೋವರಿಗೆ ಇವರಿಗೆ ಕಾಂಗ್ರೆಸ್ಗೆ ಅರಣ್ಯಗಳನ್ನ ಬಯಲು ಮಾಡೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಅದನ್ನ ತಗೊಂಡಿದ್ದು ಎಷ್ಟು ಗೊತ್ತಾ ಒಂದು ರೂಪಾಯಿಗೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರ ಎಷ್ಟಕ್ ಬರ್ಸ್ಕೊಂಡ್ರು ಗೊತ್ತಾ ಅದನ್ನ ಇವ್ರು ಬಾಮೈದ ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ದು ಒಂದು ರೂಪಾಯಿ ಇವರು ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯವ್ರ ಎಷ್ಟು ಕೇಳ್ತಾವ್ರೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದ್ ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗೋಯ್ತು ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವ್ರಿಗೆ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಇದು ಬಡವರ ಜಮೀನು ದಲಿತರಿಗೆ ಜಮೀನ್ ಕೊಡ್ಬೇಕಾಯ್ತು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ ಗಳನ್ನ ಅರ್ಶನಾ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ ಮೆಚ್ಚತಾರ ಜನ ನಿಮ್ಮನ್ನ ನೀವ್ ಹೇಳ್ತೀರಾ ನಾನು ಕ್ಲೀನ್ 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 ಅಂತ ಹೇಳ್ತೀರಾ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದ್ಲೇ ಕೂತರಿಸಿದ್ರಿ ಫ್ರಂಟ್ ಲೈನ್ ಅಲ್ಲಿ ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ನಲವತ್ ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ ಓಡ ಉಟ್ರಲ್ಲ ನೀವು ಆ ಓಡೋಗಿದೇ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೇದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಆ ಹೋರಾಟ ನಾವೆಲ್ಲರೂ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ